subscribe now and press the bell icon. Never miss an update. ನೇಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಹಾಗಲ್ಕಾಯಿ ಅಥವಾ ಬಿಟ್ರ್ ಗಾರ್ಡ್ ಅಂತ ಹೇಳ್ತಾರಲ್ಲ ಅದರದ್ದೊಂದು ಸಿಂಪಲ್ ಗೊಜ್ಜು ತುಂಬ ಚೆನ್ನಾಗಿರುತ್ತೆ, ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. 1/2 ಕಪ್ಪು ಹಾಗಲ್ಕಾಯಿ ಕಟ್ ಮಾಡಿರೋದು ಮತ್ತು ಸ್ವಲ್ಪ ಅರಶಿನ ಪುಡಿ ತೋರಿಸಿದ್ದೀನಿ. ಹಾಗೆ ನೋಡಿ, ಕೆಂಪು ಮೆಣಸಿನಕಾಯಿ ತುಂಡುಗಳು, ಉದ್ದಿನ ಬೇಳೆ, ಸಾಸಿವೆ ಮತ್ತು ಇದು ಕರ್ಬೇವಿನ ಸೊಪ್ಪು, ಇದೆಲ್ಲ ಸೀಸನಿಂಗ್ ಇಂಗ್ರೀಡಿಯೆಂಟ್ಸ್. ಒಗ್ಗರಣೆದು ಹಾಗೆ ಮಸಾಲೆದು ಜೀರಿಗೆ, ಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ. ಇದಕ್ಕೆ ಸಿಂಪಲ್ ಮಸಾಲೆ, ತುಂಬ ಇದು ಇಲ್ಲ, ಕಾಂಪ್ಲಿಕೇಟೆಡ್ ಇಲ್ಲ. ಬೆಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪು. ಗೊಜ್ಜು ಅಂತಂದಮೇಲೆ ಬೆಲ್ಲ, ಉಪ್ಪು, ಇದು ಹುಣಸೆಹಣ್ಣು ಚೆನ್ನಾಗಿ ಬೀಳಬೇಕು ಅದಕ್ಕೆ, ಆವಾಗ ಮಾತ್ರ ಗೊಜ್ಜು ಚೆನ್ನಾಗಾಗೋದು. ಈಗ 1/4 ಕಪ್ಪು ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಇದು ಉಡುಪಿ ಕಡೆ ಮಾಡೋ ಗೊಜ್ಜು, ತುಂಬ ಚೆನ್ನಾಗಾಗತ್ತೆ ಮಾತ್ರ. ಹಾಗೆ ನಾನು ಮೆಣಸಿನಕಾಯಿ ಇದೆಯಲ್ಲ, ಬ್ಯಾಡಗಿ ಮೆಣಸಿನಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ತಣ್ಣಗಾದ್ಮೇಲೆ ಅದಕ್ಕೆ ಹಾಕಿದ್ದೀನಿ 4. ಈಗ ಅದಕ್ಕೆ ಅಗತ್ಯ ಎಷ್ಟಿದೆಯೋ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಮಚ್ಚಲ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ. ಹಾಗಲಕಾಯಿ ಇರುತ್ತಲ್ಲ ಅದನ್ನು ಅದು ತುಂಬ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಇದೆ. ಬಿ ಪಿ ಕಂಟ್ರೋಲ್ ಮಾಡುತ್ತೆ, ಬ್ಲಡ್ ಶುಗರ್ ಕಮ್ಮಿ ಮಾಡುತ್ತೆ, ಅದೆಲ್ಲ ಹೌದು. ಆದರೆ ನಾವು ಲಿಮಿಟಲ್ಲಿ ತಿನ್ನಬೇಕು. ಈಗ ನೋಡಿ, 2 ಟೇಬಲ್ಸ್ಪೂನ್ ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಕಾಯತ್ಲು, ಅದಕ್ಕೆ ಸಾಸಿವೆ ಕಾಳು ಹಾಕ್ಕೊಳ್ಳಿ 1 ಟೀಸ್ಪೂನು. ಅದು ನೋಡಿ ಚಟಪಟ ಅನ್ನಕ್ಕೆ ಸ್ಟಾರ್ಟ್ ಆಯ್ತು, ಹೌದಾ? ಈಗ ಅದಕ್ಕೆ ಉದ್ದಿನ ಬೇಳೆ ಹಾಕ್ಕೊಳ್ಳಿ 1 ಟೀಸ್ಪೂನು. ಅದು ಚಟಪಟ ಅನ್ನತ್ತೆ, ಇದು ಹುರಿತಾ ಇದೆ ಅನ್ಬೇಕಾದ್ರೆ ಒಂದೇ ಒಂದು ಬ್ಯಾಡಗಿ ಮೆಣಸಿನಕಾಯಿ ಪೀಸಸ್ ಮಾಡಿ ಹಾಕಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಒಂದು 30-40 ಸೆಕೆಂಡ್ ಕೈ ಆಡಿಸ್ಕೊಳ್ಳಿ ಅದರಲ್ಲೇನೇ. ಇವಾಗ ಅಷ್ಟರಲ್ಲಿ ಎಲ್ಲ ಹುರಿದು ಚೆನ್ನಾಗಿ ಕ್ರಿಸ್ಪಿಯಾಗಿಯೂ ಬಂದುಬಿಡುತ್ತೆ ಆ ಇದು ಕರ್ಬೇವಿನ ಸೊಪ್ಪೆಲ್ಲ. ಈಗ ಅದಕ್ಕೆ 2 ಕಪ್ಪು ಕಟ್ ಮಾಡಿರುವಂಥ ಹಾಗಲಕಾಯಿ ಹಾಕ್ಕೊಳ್ಳಿ. ನಾನು ಅದಕ್ಕೆ ಅದನ್ನು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಅದರ ರಸ ಎಲ್ಲ ತೆಗೆದು ಬಿಸಾಡಲಿಲ್ಲ, ಯಾಕಂದರೆ ಅದರದ್ದು ಇದೆಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗೋದು ಬೇಡ ಅಂತ ಹಾಗೆ ಇಟ್ಟಿದ್ದೀನಿ. ಇವಾಗ ಅದು ಆಯಿಲ್ನಲ್ಲೇ ಸೆಮಿ ಕುಕ್ಕಾಗಿ ಬರಬೇಕು, ಲೋ ಫ್ಲೇಮಲ್ಲೇ ಇಟ್ಟು ನೋಡಿ. ಇವಾಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿ ಬಂದುಬಿಡ್ತು, ಹೋದಾ? ಈಗ ನೋಡಿ ಅದು ಕುಕ್ಕಾಗಿದೆಯಾ ಅಂತ ತೋರಿಸಿ ನೋಡ್ತೀನಿ ನೋಡಿ. ಇನ್ನೂ 1 ನಿಮಿಷ ಕುಕ್ಕಾಗಬೇಕದು ನೋಡಿ. ಇವಾಗ ಆದಮೇಲೆ ಇವಾಗ ಮತ್ತೆ ಅದರದ್ದು ಕಲರ್ ಚೇಂಜ್ ಆಗಿಬಿಡ್ತು ನೋಡಿ. ಈಗ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಅದ್ರಲ್ಲಿ ಕೈ ಆಡಿಸ್ಕೊಳ್ಳಿ. ಯಾಕಂದರೆ ಅರಶಿನ ಪುಣಿ ಹಸಿ ಉಳಿಯುತ್ತಲ್ಲ, ಅದು ಚೆನ್ನಾಗಿ ಹುರಿದು ಬರಬೇಕಲ್ವ? ಅದಕ್ಕೋಸ್ಕರ ಒಂದು ಫ್ಯೂ ಸೆಕೆಂಡ್ಸ್ ಕೈ ಆಡಿಸ್ಕೊಳ್ಳಿ. ಹಾಗೆ ಅದಕ್ಕೆ 2-3 ಟೀಸ್ಪೂನ್ ನಾನಲ್ಲಿ ತೋರಿಸಿದ್ನಲ್ಲ ಅರಶಿನ, ಇದು ಟ್ಯಾಮ್ರಿಂಡ್ ಅಂದರೆ ಹುಣಸೆಹಣ್ಣು, ಅದರದ್ದು ಜ್ಯೂಸ್ ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇವಾಗ ಹುಣಸೆಹಣ್ಣಿನ ಜ್ಯೂಸು ಮತ್ತು ಇದು ಹಾಕಿದ್ದಕ್ಕೆ 1/4 ಕಪ್ಪು ನೀರು ಹಾಕಿ, ಅದು ಇವಾಗ ಹುಣಸೆಹಣ್ಣು ಮತ್ತು ಉಪ್ಪು ಅದಕ್ಕೆ ಇದು ಅರಶಿನ ಪುಡಿ ಅದಕ್ಕೆ ತಾಗಿ ಬರಬೇಕು. ಯಾಕಂದರೆ ಹುಣಸೆಹಣ್ಣು ಚೆನ್ನಾಗಿ ತೊಗೋಬೇಕು, ಅದು ಹೀರ್ಕೋಬೇಕು. 2 ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿದರೆ ಈಗ ನೋಡಿ ಅದು ಕಲರ್ ಚೇಂಜ್ ಆಗಿಬಿಟ್ಟು ನೀರೆಲ್ಲ ನೋಡಿ ಎಷ್ಟು ಕಮ್ಮಿ ಆಗಿಬಿಡ್ತು. ನಾವು ಹಾಕಿದ ನೀರು ಕಮ್ಮಿ ಆಗಿಬಿಡ್ತು, ಹೌದಾ? ಹೌದಾ, ಎಲ್ಲ ಕುಕ್ಕಾಗಿ ಬಂದುಬಿಡ್ತು. ಇದು ಹಾಗಲಕಾಯಿ ಚೆನ್ನಾಗಿ ಕುಕ್ಕಾಗಿಬಿಡ್ತು. ಇವಾಗ ಒಂದ್ಸತಿ ಮಿಕ್ಸ್ ಮಾಡಿ, ಇವಾಗ ತೋರಿಸ್ತೀನಿ ನೋಡಿ ಕುಕ್ಕಾಗಿದೆಯಾ ಅಂತ ನೋಡ್ತಾ ಇದ್ದೀನಿ ನೋಡಿ. ಆರಾಮಾಗಿ ಕುಕ್ಕಾಗಿಬಿಡ್ತು. ಈಗ ಫಸ್ಟ್ ಕ್ಲಾಸ್ ಕುಕ್ಕಾಯಿತು, ಮಶಿ ಆಗಲಿಲ್ಲ, ಐಡಿಯಲ್ಲ ಕುಕ್ಕಾಯಿತು. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಹಾಗೆ ನಾನು ಆರ್ಗ್ಯಾನಿಕ್ಕು ಬೆಲ್ಲ ಹಾಕಿರೋದ್ರಿಂದ ನಾನು 2 ಟೇಬಲ್ಸ್ಪೂನ್ ಹಾಕಿದ್ದೀನಿ. ನೀವು ನಾರ್ಮಲ್ ಬೆಲ್ಲನೂ ಹಾಕ್ಕೊಂಡ್ರೆ 2-3 ಹಾಕ್ಕೋಬೋದು. ಯಾಕಂದರೆ ನಮಗೆ ಸ್ವಲ್ಪ ಬೆಲ್ಲ ಕಮ್ಮಿ ಅಂತಂದ್ಬಿಟ್ಟು ನಾನು 2 ಹಾಕಿದ್ದೀನಿ. ನೀವು 3 ಟೇಬಲ್ಸ್ಪೂನು ಬೇಕಾದರೆ ಹಾಕ್ಕೋಬೋದು. ಈಗ ಅದು 1 ನಿಮಿಷ ಅಲ್ಲೇ ಬಾಯ್ಲ್ ಆಗಲಿಕ್ಕೆ ಬಿಡಿ, ಒಂದು ಚೆನ್ನಾಗಿ ಒಂದು ಬಾಯ್ಲ್ ಬರಲಿ. ಈಗ ಅದಕ್ಕೆ ರುಬ್ಬಿದ್ದು ನಾವು ಮಸಾಲೆ ಹಾಕ್ಕೊಳ್ಳಿ. ಬೆಲ್ಲ ಎಲ್ಲ ತಾಗಬೇಕಲ್ವ, ಅದಕ್ಕೆ 1 ನಿಮಿಷ ಬಾಯ್ಲ್ ಆಗಲಿಕ್ಕೆ ಬಿಟ್ಟರೆ ಅದು ತಾಗ್ಬಿಡುತ್ತೆ. ಯಾಕಂದರೆ ಆಲ್ರೆಡಿ ಹುಣಸೆಹಣ್ಣು ತಾಗಿದೆ ಅಲ್ವಾ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದರೆ ಅದು ಇದ್ರ ಜೊತೆ ಹಾಗಲಕಾಯಿ ಜೊತೆ ಇದನ್ನು ಮಸಾಲೆ ಮಿಕ್ಸ್ ಆಗಿ ಬರಲಿ ನೋಡಿ, ಎಷ್ಟು ಚೆನ್ನಾಗಿ ಕಂಬೈನ್ ಆಗಿಬಿಡ್ತು ಲೋ ಫ್ಲೇಮಲ್ಲಿ ಅಲ್ವಾ. ಈಗ ಅದಕ್ಕೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬೇಕು. ಬೌಲ್ ತೊಳೆದಿದ್ದ ನೀರು 1/2 ಕಪ್ಪಷ್ಟು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ನೋಡೋಣ, ಈಗ ಮಿಕ್ಸ್ ಮಾಡಿಬಿಟ್ಟು ನೋಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳೋಣ. ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ಯಾಕಂದರೆ ಅದು ಇನ್ನೊಂದು 1/2 ಕಪ್ ಹಾಕಿದ್ರೆ ನಾವು ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಬೇಕಾದ್ರೆ ಅದು ಮತ್ತೆ ದಪ್ಪ ಆಗಿ ಬಂದುಬಿಡತ್ತೆ. ಈಗ ಚೆನ್ನಾಗೊಂದು ಮಿಕ್ಸ್ ಕೊಡಿ ಅದಕ್ಕೆ. ಪರ್ಫೆಕ್ಟ್ ಆಯಿತು ಕನ್ಸಿಸ್ಟೆನ್ಸಿ, ಇದೇನು ನೀರು ಹಾಕಬೇಕಂತಿಲ್ಲ. ಓಕೆ, ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 5-6 ನಿಮಿಷ ತನಕ. ಯಾಕಂದರೆ ಅದಕ್ಕೆ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಿರೋದು, ಉಪ್ಪು, ಈ ಮಸಾಲೆ ಎಲ್ಲ ಚೆನ್ನಾಗಿ ತಾಗಿ ಬರಬೇಕು. ಗೊಜ್ಜು ಅಂದಮೇಲೆ ಅದಕ್ಕೆ ಬೆಲ್ಲ, ಉಪ್ಪು, ಹುಣಸೆಹಣ್ಣು ಚೆನ್ನಾಗಿ ಹಾಕಿದರೆ ಮಾತ್ರ ಅದು ಗೊಜ್ಜು. ಇವಾಗ ನೋಡಿ ಆಯಿಲ್ ರಿಲೀಸ್ ಆಯಿತು, ಹೌದಾ? ಎಷ್ಟು ಚೆನ್ನಾಗಾಗಿದೆ ನೋಡಿ, ಆಯಿಲ್ ಕಂಪ್ಲೀಟಾಗಿ ರಿಲೀಸ್ ಆಯಿತು, ಕಲರ್ ಚೇಂಜ್ ಆಯಿತು, ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ.
ನೋಡಿದ್ರಲ್ಲ ಈಗ ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಿಚ್ ಆಫ್ ಮಾಡಿ ಗಾರ್ನಿಷ್ ಮಾಡಿ ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಆಗಾಯಿತು ನಿಜವಾಗ್ಲೂ ಹೇಳ್ತೀನಿ ತುಂಬ ರುಚಿಕರವಾಗಿತ್ತು ನಾವು ಅನ್ನದ ಜೊತೆ ಎಂಜಾಯ್ ಮಾಡೋಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ.